ಮೊಳಕೆ ಹುರುಳಿ ಸಾರು ಸೇವಿಸಿದ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಅಸ್ವಸ್ಥರಾಗಿದ್ದಾರೆ. ಈ ಕುರಿತಂತೆ ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಿದೆ. ಸೇವಿಸಿ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಅಸ್ವಸ್ಥರಾಗಿದ್ದಾರೆ. ಇದು ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ ನಡೆದಿದೆ. ಮಧ್ಯಾಹ್ನದ ಬಿಸಿ ಊಟಕ್ಕೆ ತಯಾರಿಸಿದ ಮೊಳಕೆ ಹುರುಳಿ ಕಾಳಿನ ಸಾಂಬಾರಲ್ಲಿ ಈ ಸಾಂಬಾರನ್ನ ಸೇವಿಸಿದಂತಹ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳು ಇಲ್ಲಿ ಅಸ್ವಸ್ಥರಾಗಿದ್ದಾರೆ. ವಾಸನೆ ಬರ್ತಾ ಇತ್ತು ಸಾಂಬಾರ್, ಅಂತ ಸಾಂಬಾರನ್ನೇ ಇಲ್ಲಿ ಮಕ್ಕಳು ಸೇವಿಸಿದ್ದಾರೆ ಅನ್ನುವಂಥದ್ದು. ಬೊಮ್ಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆನ ಕೊಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ಇವರನ್ನ ರವಾನಿಸಲಾಗಿತ್ತು. ಜಿಲ್ಲಾಡಳಿತ ಮಂಡಳಿ ವಿರುದ್ಧ ಪೋಷಕರು ಆಕ್ರೋಶಗೊಂಡಿದ್ದಾರೆ. ಯಾಕಂದ್ರೆ ವಾಸನೆ ಬರ್ತಾ ಇರುವಂತಹ ಸಾಂಬಾರನ್ನ ಇಲ್ಲಿ ಮಕ್ಕಳಿಗೆ ಕೊಟ್ಟಿದ್ದೀರಿ. ಆ ಸಾಂಬಾರ್ ಸೇವಿಸಿದಂತಹ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಹೆಚ್ಚಿನ ಚಿಕಿತ್ಸೆಗಾಗಿ ಇವರನ್ನ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅವರ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದ ತಕ್ಷಣದಲ್ಲಿ ಬೊಮ್ಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವರಿಗೆ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ಆದ್ರೆ ಅಲ್ಲಿ ಅವ್ರಿಗೆ ಚಿಕಿತ್ಸೆ ಅದು ಸರಿಯಾಗಿ ಅಂದ್ರೆ ಅವ್ರಿಗೆ ಅವರ ಆರೋಗ್ಯಕ್ಕೆ ಅದು ಸರಿಯಾಗಿ ಹೊಂದಿಕೊಂಡಿರಲಿಲ್ಲ. ಆದ್ದರಿಂದ ಇವರಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯತೆ ಇತ್ತು. ಹಾಗಾಗಿ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ, ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳು ಮಧ್ಯಾಹ್ನ ಬಿಸಿ ಊಟ ತಯಾರಿಸಿದಂತಹ ಸಾಂಬಾರ್ ಇದು. ಅಂದ್ರೆ ಪೋಷಕರು ಇಲ್ಲಿ ಹೇಳ್ತಾ ಇರೋದು ಸಾಂಬಾರ್ ಕೆಟ್ಟ ಹೋಗಿರ್ಬೋದೇನೋ, ಅಥವಾ ಅದರಲ್ಲಿ ಏನಾದ್ರೂ ಹುಳಗಳು ಏನಾದ್ರೂ ಬಿದ್ದಿರ್ಬೋದೇನೋ, ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು, ಚೆಕ್ ಮಾಡ್ತಾ ಇರಬೇಕು. ಅಡುಗೆ ಕೊಠಡಿಗಳು ಏನಿರ್ತವೆ ಅಲ್ಲೆಲ್ಲ ಗಮನಿಸ್ಬೇಕಾದಂಥವ್ರು ಇವರು. ಆದ್ರೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸಿದ್ದಾರೆ. ವಾಸನೆ ಬರ್ತಾ ಇತ್ತು ಆದ್ರೂ ಕೂಡ ಮಕ್ಕಳಿಗೆ ಈ ಸಾಂಬಾರನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪೋಷಕರ ಆಕ್ರೋಶವಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈಗ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳು ಮೊಳಕೆ ಹುರುಳಿನ ಸಾಂಬಾರ್ ತಿಂದು ಇವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಅನ್ನುವಂಥದ್ದು ಪೋಷಕರ ಆಕ್ರೋಶ. ಏನಿದೆ ಡೀಟೇಲ್ಸ್? ಶಿವಕುಮಾರ್ ಕೇಳಿಸ್ತಾ ಇದೀಯಾ? ಶಿವಕುಮಾರ್ ಕೇಳಿಸ್ತಾ ಇದೀಯಾ? ಈಗ ಮೊಳಕೆ ಹುರುಳಿ ಸಾಂಬಾರ್ ತಿಂದಂತಹ ಮಕ್ಕಳು ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ. ಇಲ್ಲಿ ಪೋಷಕರ ಆಕ್ರೋಶ, ಈ ಸಾಂಬಾರ್ ಸರಿ ಇರಲಿಲ್ಲ, ವಾಸನೆ ಬರ್ತಾ ಇತ್ತು ಅನ್ನುವಂಥದ್ದು ಆಕ್ರೋಶ. ಏನಿದೆ ಡೀಟೇಲ್ಸ್? ಸ್ಮಿತಾ, ಈ ಘಟನೆ ನಡೆದಿರುವಂತದ್ದು ಗುಂಡ್ಲುಪೇಟೆ ತಾಲೂಕಿನ ಚಿರಕನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ ಕಂಡು ಬಂದಿದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಮಧ್ಯಾಹ್ನದ ವೇಳೆ ಏನು ಮಕ್ಕಳು ಬಿಸಿ ಊಟ ಸೇವಿಸಿದ ನಂತರ ಸಂಜೆ ವೇಳೆಗೆ ಮಕ್ಕಳಿಗೆ ವಾಂತಿ ಮತ್ತೆ ಒಂಥರ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗಿದೆ. ಇದಾದ ಬೆನ್ನಲ್ಲೇ ಅವ್ರನ್ನ ಸ್ಥಳೀಯವಾಗಿ ಬೊಮ್ಮನಹಳ್ಳಿ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದ್ರೂ ಸಹ ಅಲ್ಲಿ ಚಿಕಿತ್ಸೆ ಕೊಡಿಸಿದ್ರು ಅಲ್ಲಿ ವಾಂತಿ ಕಡಿಮೆ ಆಗಿಲ್ಲ ಅಂತ ಒಂದು ಆ ಸ್ಥಳೀಯ ವೈದ್ಯರು ಹೇಳದ್ಮೇಲೆ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗುತ್ತೆ. ಅದಾದ ನಂತರ ಅಲ್ಲಿ ಏನು ಮಕ್ಕಳ ಈ ಅಸ್ವಸ್ಥರ ಕಾರಣ ಏನು ಅಂತ ನೋಡ್ತಾ ಹೋದಂತದಲ್ಲಿ ಅಲ್ಲಿ ಏನು ಈಗ 5 ದಿನದ ಹಿಂದೆ ಮೊಳಕೆ ಹುಳಿಯನ್ನು ಅವರು ಕಟ್ಟಿದಂತದನ್ನ ಏನು ಅದು ತಿನ್ನಲು ಯೋಗ್ಯ ಅಲ್ಲದ ಅಂತ ಹೇಳಲಾಗ್ತಾರೆ. ಅಂತದನ್ನ ಅವರು ಅಡಿಗೆಗೆ ಬಳಸಿ ಅದನ್ನ ಮಕ್ಕಳಿಗೆ ಬಡಿಸಿದ್ದಾರೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗಿದೆ. ಅಲ್ಲಿ ಸಾಂಬಾರ್ ವಾಸನೆ ಬರ್ತಾ ಇತ್ತು ಅನ್ನೋಂಥದ್ದು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಿದೆ ಅಲ್ಲಿ ಡೀಟೇಲ್ಸ್? ಪೋಷಕರು ಹೇಳೋ ಪ್ರಕಾರ 5 ದಿನಗಳಿಂದ ಮೊಳಕೆ ಕಟ್ಟಿದಂತ ಕಾಳುಗಳನ್ನ ಸಾಂಬಾರಿಗೆ ಅವರು ಬಳಸಿರೋದ್ರಿಂದ ಅದು ಬಳಸೋಕ ಮುಂಚೆನೆ ಅದನ್ನ ನೋಡ್ಬೇಕಾಗಿತ್ತು. ಅದ್ರ ಅಡಿಗೆ ಸಿಬ್ಬಂದಿ ಅದನ್ನ
ಗಮನಿಸದೇನೆ ವಾಸನೆ ಬಂದಿರತಕ್ಕಂತ ಕಾಳುಗಳನ್ನ ಸಾಂಬಾರಿಗೆ ಅವರು ಬಳಸಿದ್ದಾರೆ. ಇದರಿಂದ ಮಕ್ಕಳಿಗೆ ಅದು ಅಸ್ವಸ್ಥರಾಗಕ್ಕೆ ಪ್ರಮುಖ ಕಾರಣ ಆಗಿದೆ. ಇದಕ್ಕೆ ನೇರ ಹೊಣೆ ಶಾಲಾ ಆಡಳಿತ ಮಂಡಳಿ ಅಂತ ಹೇಳಿ ಅಲ್ಲಿನ ಮುಖ್ಯ ಶಿಕ್ಷಕರ ವಿರುದ್ಧನೂ ಕೂಡ ಪೋಷಕರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ, ಸದ್ಯಕ್ಕೆ ವಿದ್ಯಾರ್ಥಿಗಳ ಸ್ಥಿತಿಗತಿಗಳು? ಸ್ಮಿತೆ, ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳು ಚೇತರಿಸಿಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೂ ಸಹ ಏನು ಅಡುಗೆ ಸಿಬ್ಬಂದಿ ಇರ್ಬೋದು ಮತ್ತೆ ಅಲ್ಲಿ ಶಾಲಾ ಆಡಳಿತ ಮಂಡಳಿಯವರು ಮಕ್ಕಳಿಗೆ ಏನು ಊಟವನ್ನ ಬಡಿಸುವಂತ ಸಂದರ್ಭದಲ್ಲಿ ಅದನ್ನ ತಿನ್ನಲು ಯೋಗ್ಯ ಅಲ್ಲದ್ದು ಇಲ್ಲವೋ ಅನ್ನೋದನ್ನ ಒಂದು ಪರೀಕ್ಷೆಯನ್ನ ನಡೆಸಿ ಅದನ್ನ ಮಕ್ಕಳಿಗೆ ಬಡಿಸಬೇಕು ಅಂತ ಹೇಳಿ ಪೋಷಕರು ಒಂದು ಒತ್ತಾಯವನ್ನು ಮಾಡ್ತಾರೆ. ಇಲ್ಲದಿದ್ದಲ್ಲಿ ನಾವು ಮೇಲಾಧಿಕಾರಿಗಳಿಗೆ ಇದ್ರೆ ಈ ಕುರಿತಾಗಿ ನಾವು ದೂರನ್ನ ಸಲ್ಲಿಸ್ತೀನಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಓಕೆ 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 ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗಾಗಲೇ ಅಲ್ಲಿ ಸಾಂಬಾರ್ ಕೂಡ ಅಲ್ಲಿ ಕೆಟ್ಟ ಹೋಗಿತ್ತು, ಅದನ್ನ ಅಡುಗೆಯ ಸಿಬ್ಬಂದಿಗಳು ಅದನ್ನ ಚೆಕ್ ಮಾಡಬೇಕಾಗಿತ್ತು. ಆದರೆ ಹಾಗೆ ಬಡಿಸಿದ್ದಾರೆ ವಿದ್ಯಾರ್ಥಿಗಳಿಗೆ, ಅದು ಸೇವಿಸಿದಂತಹ ವಿದ್ಯಾರ್ಥಿಗಳ ಸ್ಥಿತಿ ಈಗ ಅಸ್ವಸ್ಥವಾಗಿತ್ತು. ಹೆಚ್ಚಿನ ಚಿಕಿತ್ಸೆಗಾಗಿ ಇವರನ್ನ ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ ಅಂತ ಹೇಳಿದ್ರು. ಜೊತೆಗೆ ಶಾಲಾ ಆಡಳಿತದ ವಿರುದ್ಧವಾಗಿ ಇಲ್ಲಿ ಪೋಷಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಫುಡ್ ಯಾವಾಗಲೂ ಚೆನ್ನಾಗಿರಬೇಕು, ಒಂದು ಸ್ವಲ್ಪ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಆಯ್ತಂದ್ರೆ ಹೆಚ್ಚು ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಅಂದ್ರು. ಪೋಷಕರ ಆಕ್ರೋಶ ಇಲ್ಲಿ ಶಾಲಾ ಆಡಳಿತ ಮಂಡಳಿಯ ವಿರುದ್ಧವಾಗಿ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ವಾ.